ಸ್ನೇಹಿತರೆ ಈಗ ನಾವೀಗ ಬಂದುಬಿಟ್ಟು ಇಲ್ಲಿ 3D ಆ್ಯನಿಮೇಷನ್ 3D ಮಾಡ್ಲಿಂಗ್ ಅದೆಲ್ಲ ಕಲಿತಾ ಇದ್ವಿ. ಸೊ ಇದನ್ನು ನಾನು ಕನ್ನಡದಲ್ಲಿ ಹೇಳ್ಕೊಡ್ಬೇಕಂತ ಇಷ್ಟ ಆಯಿತು. ಸೊ ಅದಕ್ಕೆ ಹೇಳ್ಕೊಡ್ತಾ ಇದ್ದೇನೆ. ಈಗ ಇಲ್ಲಿ ಬಂದುಬಿಟ್ಟು ನಾನೀಗ ಸಾಫ್ಟ್ವೇರ್ ಓಪನ್ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರ್ ಹೆಸರು ಬಂದುಬಿಟ್ಟು ಮಾಯಾ ಅಂತ, ನೀವು ಇಂಟರ್ನೆಟ್ ಸಿಕ್ಕದೆ ಡೌನ್ಲೋಡ್ ಮಾಡ್ಕೊಬೋದು ಮಾಯಾ. ಇದರಲ್ಲಿ ಅಂದರೆ ಇದು ಬಂದು ಸ್ವಲ್ಪ ಅಡ್ವಾನ್ಸ್ ಇದ್ರೆ 3D ಆ್ಯನಿಮೇಷನ್ನಲ್ಲಿ ಅಥವಾ 3D ಮಾಡ್ಲಿಂಗಲ್ಲಿ ಇರೋದು ಅತ್ಯಂತ ಅಡ್ವಾನ್ಸ್ ಸಾಫ್ಟ್ವೇರ್ ಇದು. ಸೊ ನಾನು ಮಾಯಾ ಓಪನ್ ಮಾಡ್ತಾ ಇದ್ದೀನಿ. ಇದು ಆಟೋಡೆಸ್ಕ್ ಕಂಪನಿಯವ್ರದ್ದು. ಸೊ ಮಾಯಾ ಓಪನ್ ಆಗುತ್ತೆ. ಸೊ ಈ ಥರ ಮಾಯಾ ಓಪನ್ ಆಗ್ತಾ ಇದೆ. ಓಪನ್ ಆಗಿದ ತಕ್ಷಣ ನಿಮಗೆ ಈ ರೀತಿ ಬಾಕ್ಸಸ್ ಬರುತ್ತೆ. ಬಾಕ್ಸಸ್ ಅಂದರೆ ಎಸೆನ್ಷಿಯಲ್ ಸ್ಕಿಲ್ ಮೂವ್ಸ್ ಅಂತ ಬರ್ತದಲ್ಲ, ಇದು ನಮಗೆ ಬೇಕಾಗಿಲ್ಲ, ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಮಾತ್ರ ಇದರಲ್ಲಿ ಇರುತ್ತೆ. ಸೊ ಇದು ನಾನು ಕ್ಲೋಸ್ ಕೊಡ್ತಾ ಇರ್ತೀನಿ. ಸೊ ನಿಮ್ಮದು ಸಾಫ್ಟ್ವೇರ್ ಬಂದು ಈ ಥರ ಶೋ ಆಗುತ್ತೆ, ಈ ಥರ ಶೋ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಇದೆಯಲ್ಲ, ಇದನ್ನು ಬಂದು ಮೂವ್ ಮಾಡ್ಬೋದು, ಮೌಸ್ ಹಿಡ್ಕೊಂಡು ಮೂವ್ ಮಾಡ್ಕೊಬೋದು. ಬಟ್ ಹಂಗೆ ಮೂವ್ ಮಾಡಿದ್ರೆ ಆಗಲ್ಲ. ಅವಾಗ ಏನು ಮಾಡಬೇಕಂದ್ರೆ ನೀವು ಆಲ್ಟ್ ಪ್ರೆಸ್ ಮಾಡಿ, ಆಲ್ಟ್ ಪ್ರೆಸ್ ಮಾಡಿ ಇದರ ಮೂವ್ ಮಾಡ್ಬೋದು. ಏನಿಗೆ ಅಂದರೆ 3D ಸಾಫ್ಟ್ವೇರ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು, ಎಲ್ಲ ಡೈಮೆನ್ಷನಿಂದ ನೋಡೋದನ್ನ 3D ಸಾಫ್ಟ್ವೇರ್ ಅಂತ ಕರೀತಾರೆ. ಇದರಲ್ಲಿ ಬಂದುಬಿಟ್ಟು ಇದು ತುಂಬ ಅತ್ಯಂತ ಕಷ್ಟವಾದ ಸಾಫ್ಟ್ವೇರ್ ಇದು. ಏನಕ್ಕಂದರೆ ಬೇರೆದು ಎಲ್ಲ 1 ಮಂತಲ್ಲಿ ಕಲಿಬೋದು, ಬಟ್ ಇದು ಆಲ್ಮೋಸ್ಟ್ 2 ರಿಂದ 5 ವರ್ಷ ತಗೊಳುತ್ತೆ ಕಲಿಯೋಕ್ಕೆ, ಈ ಒಂದು ಸಾಫ್ಟ್ವೇರ್ನ ಕಲಿಯೋಕ್ಕೆ. ಏನಕ್ಕಂದರೆ ಇದರಲ್ಲಿ 4.5 ಲಕ್ಷ ಟೂಲ್ಸ್ ಮೇಲೆ ಟೂಲ್ಸ್ ಇದೆ ಇದರಲ್ಲಿ. ಅದಾದಮೇಲೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಬರುತ್ತೆ. ಅಂದರೆ ಈಗ ನಾವು ಡೈರೆಕ್ಟಾಗಿ ಆ್ಯನಿಮೇಷನ್ಗೆ ಜಂಪ್ ಮಾಡೋಕ್ಕಾಗಲ್ಲ, ಬೇಸಿಕಿಂದ ಮಾಡಬೇಕಾಗತ್ತೆ. ಹೆಂಗೆ ಅಂದರೆ ಫಸ್ಟ್ ಬಂದು ಆರ್ಕಿಟೆಕ್ಟ್ ಡಿಸೈನ್ ಅಂದರೆ ಬಿಲ್ಡಿಂಗ್ ಕಟ್ಟೋದು ಮಾಡಬೇಕಾಗತ್ತೆ. ಅದಾದಮೇಲೆ ಮಾಡ್ಲಿಂಗ್, ಮಾಡ್ಲಿಂಗ್ ಅಂದರೆ ಯಾವ ರೀತಿ ಅಂದರೆ ಈಗ ನಾವು ಮನುಷ್ಯರು ಇರ್ತೀವಿ, ಡಾಗ್ ಇರುತ್ತೆ, ಇಲ್ಲ ಬರ್ಡ್ಸ್ ಇರುತ್ತೆ, ಅನಿಮಲ್ಸ್ ಇರುತ್ತೆ. ಸೊ ಆ ಥರ ಮಾಡ್ಲಿಂಗ್ ಮಾಡೋಕ್ಕೆ ಕಲಿತೀವಿ. ಅದಾದಮೇಲೆ ಒಂದೊಂದು ಸ್ಟೇಜಾಗೆ ಬರ್ತೀವಿ. ಆಮೇಲೆ ಮನುಷ್ಯನಿಗೆ ಮೂಳೆ ಹಾಕೋದು, ಮನುಷ್ಯನಿಗೆ ಪೈಂಟ್ ಮಾಡೋದು ಅಂದರೆ ಕಲರ್ ಮಾಡೋದು. ಸೊ ಈ ರೀತಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಸೊ ನಾನಿಲ್ಲಿ ಫುಲ್ ಬೇಸಿಕ್ಕಿಂದ ಕಲಿಸ್ಕೊಡ್ತಾ ಇದ್ದೀನಿ ನಿಮಗೆ. ಬೇಸಿಕ್ ಅಂದರೆ ಒಂದು ಬಾಕ್ಸ್ ಹಾಕೋದು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ಆರ್ಕಿಟೆಕ್ಟ್ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ಮಾಡ್ಲಿಂಗ್ ಹೆಂಗೆ ಮಾಡ್ತೀವಿ ಅಂದರೆ ಹ್ಯೂಮನ್ ಮಾಡ್ಲಿಂಗ್ ಹೆಂಗೆ ಮಾಡ್ತೀವಿ, ಅನಿಮಲ್ ಮಾಡ್ಲಿಂಗ್ ಹೆಂಗೆ ಮಾಡ್ತೀವಿ, ಅದಾದಮೇಲೆ ಬರ್ಡ್ಸ್ ಮಾಡ್ಲಿಂಗ್ ಹೆಂಗೆ ಮಾಡ್ತೀವಿ, ಅದಾದಮೇಲೆ ಆ್ಯನಿಮೇಷನ್ ಹೆಂಗೆ ಮಾಡ್ತೀವಿ, ಆ ಥರ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಬಂದುಬಿಟ್ಟು ಈ ಥರ ಇದೆ, ಅಂದರೆ ನಿಮ್ಮ ಸಾಫ್ಟ್ವೇರ್ ಬಂದು ಈ ಥರ ಓಪನ್ ಆಗಿದೆ. ನೀವು ಒಂದು ಸ್ಪೇಸ್ ಬಾರ್ ಕೊಡ್ತೀರಾ, ಸ್ಪೇಸ್ ಬಾರ್ ಅಂದರೆ ಒಂದು ಸ್ಪೇಸ್ ಕೊಡ್ತೀರಾ. ಸ್ಪೇಸ್ ಕೊಟ್ಟಿದ ತಕ್ಷಣ ನಮಗೆ ಇಲ್ಲಿ 4 ಥರ ಶೋ ಆಗ್ತಾ ಇದೆ ನೋಡಿ, ಲೆಫ್ಟ್ ಇದೆ, ರೈಟ್ ಇದೆ, ಅಂದರೆ 4 ಇದು ಓಪನ್ ಆಗಿದೆ ನಿಮಗೆ. ಸೊ ಇಲ್ಲಿ ಬಂದುಬಿಟ್ಟು ಏನು ಅಂದರೆ ಇದು ಬಂದುಬಿಟ್ಟು ನೀವು ಆಲ್ಟ್ ಇಟ್ಕೊಂಡು ಹೆಂಗೆ ಬೇಕಾದ್ರೆ ರೊಟೇಟ್ ಮಾಡ್ಕೊಬೋದು, ಬಟ್ ಅದೇ ಇದರಲ್ಲಿ ಆಗಲ್ಲ. ಏನಕ್ಕೆ ಅಂದರೆ ಲೆಫ್ಟಲ್ಲಿ ಬಂದುಬಿಟ್ಟು ಟಾಪ್ ತೋರಿಸುತ್ತೆ, ಅದೇ ಇಲ್ಲಿ ಕ್ಲಿಕ್ ಕೊಟ್ಟರೆ ಫ್ರಂಟ್ ತೋರಿಸುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ರೈಟ್ ತೋರಿಸುತ್ತೆ. ಆಮೇಲೆ ಇದೆಲ್ಲ ಟೂಲ್ಸ್, ಇದು ಅಂದರೆ ಟೂಲ್ಸ್ ಅಂದರೆ ಜನ್ರಲ್ ಇದೆ, ಜನ್ರಲ್ಲಿ ಈ ಥರ ಆಪ್ಷನ್ ಇದೆ, ಕರ್ವ್ಸ್ ಇದೆ, ಸರ್ಫೇಸ್ ಇದೆ, ಪಾಲಿಗಾನ್ಸ್ ಇದೆ, ಸಬ್ ಡಿವಿಷನ್, ಈ ಥರ ತುಂಬ ಟೂಲ್ಸ್ ಇದೆ. ಸೊ ನಾವು ಏನೇ ಶಾರ್ಟ್ ಮಾಡಿದ್ರು ಫಸ್ಟ್ ಪಾಲಿಗಾನಿಂದ ಸ್ಟಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಹೆಂಗೆ ಅಂದರೆ ಮನೆ ಕಟ್ಟೋ ಥರ ಸೇಮ್, ಅಂದರೆ ಫಸ್ಟ್ ನಾವು ಸಿಮೆಂಟಿಂದ ಸ್ಟಾರ್ಟ್ ಮಾಡ್ತೀವಿ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಆ ಥರ ರೆಡಿ ಮಾಡ್ತೀವಿ. ಸೊ ಇಲ್ಲಿ ನಾವು ಏನೇ ಮಾಡಬೇಕಂದ್ರೂ ಈ ಥರ ಪಾಲಿಗಾನ್ ಬೇರೆನೂ ಯೂಸ್ ಮಾಡ್ಕೊಬೋದು, ಬಟ್ ಪಾಲಿಗಾನ್ ಬಂದು ಈಸಿ ಮೆಥಡ್, ಈಸಿ ಮೆಥಡ್ ಅಂದರೆ ಬೇಗ ಬೇಗ ಮುಗಿಯುತ್ತೆ. ಸೊ ಪಾಲಿಗಾನಿಂದ ಯೂಸ್ ಮಾಡ್ತೀವಿ. ಪ್ಲಸ್ ಒಂದು ಬಾಕ್ಸಿಂದನೇ ಸ್ಟಾರ್ಟ್ ಮಾಡ್ತೀವಿ, ಬಾಕ್ಸ್ ಇಲ್ಲ ಸರ್ಕಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಅಂದರೆ ಇಲ್ಲಿ ಪಾಲಿಗಾನ್ಸ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ, ಇಲ್ಲಿ ಬಂದು ಬಾಕ್ಸ್ ಕ್ಲಿಕ್ ಕೊಡ್ತೀನಿ. ಬಾಕ್ಸ್ ಕ್ಲಿಕ್ ಕೊಟ್ಟಿದ ತಕ್ಷಣ ಈ ಥರ ಬರುತ್ತೆ. ಅಂದರೆ ಈಗ ನನಗೆ 4 ಇದೆ, 1 2 3 4 ಇದೆ. ಸೊ ಇದು ನನಗೆ ಬೇಡ. ಈಗ ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಒಂದು ಸ್ಪೇಸ್ ಕೊಡ್ತೀನಿ. ಸೊ ನನಗೆ ಇದೆ ಅಂದರೆ 3D ವ್ಯೂವಲ್ಲಿ ಬರುತ್ತೆ. ನಿಮಗೆ ಆಲ್ಟ್ ಇಟ್ಕೊಂಡು ಹೆಂಗೆ ಬೇಕಾದ್ರೂ ಮೂವ್ ಮಾಡ್ಕೊತೀನಿ. ಪಾಲಿಗಾನಲ್ಲಿ ನಾನು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಪಾಲಿಗಾನ್ ಕ್ಯೂಬ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾನು ಒಂದು ಬಾಕ್ಸ್ ಹಾಕ್ತೀನಿ, ಈ ಥರ ಒಂದು ಬಾಕ್ಸ್ ಹಾಕ್ತೀನಿ, ಈ ಥರ ಹೈಟ್ ಹೇಳ್ತೀನಿ. ಸೊ ನಿಮಗೆ ಈ ರೀತಿ ಬರುತ್ತೆ ಬಾಕ್ಸ್. ಈ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಕೀಬೋರ್ಡಲ್ಲಿ 5 ಅಂತ ಪ್ರೆಸ್ ಮಾಡ್ತೀನಿ. ಕೀಬೋರ್ಡಲ್ಲಿ 5 ಅಂದರೆ ರೈಟ್ ಸೈಡಲ್ಲಿರೋ 5 ಅಲ್ಲ, ಅಪ್ ವರ್ಡ್ಸಲ್ಲಿರೋ 5. ಸೊ ಆವಾಗ ನಿಮಗೆ ಬಾಕ್ಸ್ ಕಾಣಿಸುತ್ತೆ. ಸೊ ಈ ಬಾಕ್ಸ್ನ ನೋಡಿ ನಾವು ಯಾವ ಥರ ಬೇಕೋ ಆ ಥರ ನೋಡ್ಕೊಬೋದು ಡೈರೆಕ್ಷನ್ 3D. ಸೊ ಇವಾಗ ನಾನು ಬಾಕ್ಸ್ ಹಾಕೋದು ಮಾತ್ರ ಹೇಳ್ಕೊಟ್ಟಿದ್ದೀನಿ, ಅಂದರೆ ನಿಮಗೆ ಬಿಗಿನರ್ ಅಲ್ವಾ. ಸೊ
ಈ ಥರ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡಿ. ನೆಕ್ಸ್ಟ್ ಇದರಿಂದ ಈ ಬಾಕ್ಸಿಂದ ಏನು ಮಾಡ್ಬೋದು ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ.